ಹವಾಮಾನ ವೈಪರೀತ್ಯಗಳಿಂದ ಹಾನಿಗೊಳಗಾದ ದ್ರಾಕ್ಷಿ ಬೆಳೆ ಪರಿಶೀಲನೆ ಮಾಡಿದ ಕೃಷಿ ವಿಜ್ಞಾನಿಗಳ ತಂಡ ಬಬಲೇಶ್ವರ, ನೀಡೋಣಿ, ತಿಗಣಿ ಬಿದರಿ, ತಿಕೋಟಾ ಬಾಬಾನಗರ, ಕಳ್ಳಕ್ಕಾವಟಗಿ, ಗುಣಶಿಗಿ, ಬಿಜ್ಜರಗಿ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬರಗಿಮಠ, ತೋಟಗಾರಿಕೆ ಉಪನಿರ್ದೇಶಕರು ವಿಜಯಪುರ ಹಾಗೂ ಕೃಷಿ ಅಧಿಕಾರಿಗಳು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಬಾಂಧವರು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಒಂದು 17,000 ಹೆಕ್ಟರಲ್ಲಿ ದ್ರಾಕ್ಷಿ ಬೆಳೀತಾ ಇದ್ದಾರೆ. ಈ ಅಕ್ಟೋಬರ್ 10 ನಂತರ ಯಾರು ಚಾಕಿ ಮಾಡಿದಾರ, ಈ ಒಂದು ಪ್ರಕೃತಿಯ ವಾತಾವರಣದಲ್ಲಿ ಚೇಂಜಸ್ ಆಗಿದ್ದರಿಂದ ಈ ಡೌನಿ ರೋಗ ಜಾಸ್ತಿ ಬಂದಿದೆ. ಸೊ ಒಂದು ಈ ಒಂದು ವರದಿಯನ್ನು ನಾವು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಒಂದು ರಿಕ್ವೆಸ್ಟ್ ಕಳಿಸಿದಾಗ ಒಂದು ವಿಜಯಪುರ ಜಿಲ್ಲೆಗೆ 3 ತಂಡಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಇವರು ಹಾರ್ಟಿಕಲ್ಚರ್ ರಿಸರ್ಚ್ ತಿಡ್ಗುಂಡಿ ಒಂದು ಈ ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ, ಗೊಗ್ಗೊಳ್ಳಿ ಸರ್ ಅಂತೇಳಿ. ಸೊ ಈ ಒಂದು ಕಮಿಟಿಯವರು ಏನು ವರದಿ ಕೊಡ್ತಾರೋ ಅದನ್ನು ನಾವು DC ಅವ್ರ ಮುಖಾಂತರ ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಈಗಾಗಲೇ ನಾವು ಮಾತಾಡಿದ್ದೆವು, ನಮ್ಮ ನಿರ್ದೇಶಕರಿಗೂ ಕೂಡ ತಿಳಿಸಿದ್ದೀವಿ. ಸರ್, ಇವತ್ತು ಯಾವ್ಯಾವ ಊರಿಗೆ ಬಂದರೆ? ಇವತ್ತು ಈಗಾಗಲೇ ತಿಕೋಟಾ, ಬಿಜ್ಜಿರ್ಗಿ, ಬಾಬಾನಗರ್, ಗೊನಸಿಗಿ, ಕಳ್ಳಕೌಟಗಿ, ನಿಡೋಣಿ, ನೆಕ್ಸ್ಟ್ ಬಬಲೇಶ್ವರ ವಿಜಿಟ್ ಮಾಡಿಕೊಂಡು ಇದೇ ರೀತಿಯಾಗಿ ಬೇರೆ ಬೇರೆ ಈಗ 3 ಕಮಿಟಿ, ಈಗಾಗಲೇ ಒಂದು ಕಮಿಟಿ ಮುದ್ದೆಬಾಳಕ್ಕೆ ಹೋಗಿದೆ, ಇನ್ನೊಂದು ಕಮಿಟಿ ಈ ಕಡೆ ಚಡ್ಚನ್ ಏರಿಯಾದಾಗ ವಿಜಿಟ್ ಮಾಡ್ತಾ ಇದ್ದಾರೆ. ಈ ಒಂದು ವಾರದಲ್ಲಿ ವರದಿ ಕೊಡ್ತಾರೆ. ವರದಿಯನ್ನು ನಾವು DC ಅವ್ರ ಮುಖಾಂತರ ಸರ್ಕಾರ ಕಳಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ ತೋಟಗಾರಿಕೆ ಇಲಾಖೆಯಿಂದ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಿದ್ದರಾಮಯ್ಯ ಬರಗಿಮಠ ಅಂತೇಳಿ, ತೋಟಗಾರಿಕೆ ಉಪನಿರ್ದೇಶಕ ವಿಜಯಪುರ ಜಿಲ್ಲೆ. ಆಯ್ತು, ಬಂದವರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗ್ರಮಸುವ ಗೊಳಿಗೆ ಅಂತ ತೋಟಗಾರಿಕೆ ಸಂಶೋಧನಾ ವಿಸ್ತರಣಾ ಕೇಂದ್ರ ವಿಜಯಪುರ ತಿಡಗುಂದಿ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಒಂದು ವಿಜ್ಞಾನಿಗಳ ತಂಡವನ್ನು ರಚಿಸಿದ್ದೇವೆ. ಇವರ ಒಂದು ನಿಮ್ಮ ರೈತರಿಗೋಸ್ಕರ 5 ವಿಜ್ಞಾನಿಗಳ ಒಳಗಂತ ತಂಡ ಈಗ ತೋಟಗಾರಿಕೆ ಇಲಾಖೆ ಸಹಯೋಗದೊಂದಿಗೆ ಎಲ್ಲ ಕಡೆ ಒಂದು ಸರ್ವೇಕ್ಷಣೆ ಮಾಡ್ತಾ ಇದ್ದೀವಿ. ಈ ಕಂಟಿನ್ಯೂಸ್ ಒಂದು 3-4 ದಿನಗಳಿಂದ 10 ದಿನಗಳಿಂದ ಮಳೆ ಆಗ್ತಾ ಇದೆ. ಆದ್ದರಿಂದ ಅಕ್ಟೋಬರ್ 10 ನಂತರ ಏನು ಚಾಟಿಂಗ್ ಮಾಡಿದಾರಲ್ಲ, ಆ ಮಾಡಿದ ಪಡೆಗಳು ಸಾಕಷ್ಟು ಹಾನಿಗೊಳಗಾಗೋದು ಕಂಡುಬರ್ತಾ ಇದೆ. ಎಲ್ಲವನ್ನು ಅಧ್ಯಯನ ಮುಗಿಸಿದ ನಂತರ ಒಂದು ತಾಂತ್ರಿಕ ವರದಿಯನ್ನು ನಾವು ಇವರಿಗೆ DDHO ಅವರಿಗೆ ಒಂದು ವರದಿ ಸಬ್ಮಿಟ್ ಮಾಡ್ತೀವೋ, ನಂತರ ಅವರು ಮುಂದೆ ಸರ್ಕಾರಕ್ಕೆ ವರದಿ ಒಪ್ಪಿಸಿ ರೈತರ ಬೇಡಿಕೆಗಳಿಗೆ ಒಂದು ಸ್ಪಂದಿಸ್ತಾರಂತ ಹೇಳ್ಬೋದು.